ಸೆಲ್ಫ್ ಸರ್ವಿಸ್ ಅಲ್ಲಿ ಎಕ್ಸ್ಪರ್ಟ್, ಅವ್ರ ಕೆಲಸ ಅವರೇ ಮಾಡ್ಕೊಂಬ್ರು. ನಮ್ಮ ಹುಡುಗ ಆಗಲ್ಲ ಸರ್, ತುಂಬಾ ಇನ್ನೋಸೆಂಟ್, ಬಾಯಲ್ಲಿ ಬರಲಿಟ್ರು ಚೀಪಾಗಿ ಬರಲ್ಲ. ಅಕ್ಟೋಬರ್ 5ಕ್ಕೆ ಆದಿಪುರಾಣ ಹೇಳೋಕೆ ಬರ್ತಿದೆ ಹೊಸಬರ ತಂಡ. ನಾನ್ ಶಕೀಲ ಹತ್ರಕ್ಕೆಲ್ಲ ಬರಲ್ಲಪ್ಪ, ಇವನಿಗೆ ಕುಡಿಯೋದಕ್ಕೂ ಜಡಿಯೋದಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ. ನವನಿರ್ದೇಶಕ ಮೋಹನ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಆದಿಪುರಾಣ ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ. ಈಗಾಗಲೇ ಟೀಸರ್ ಹಾಗೂ ಹಾಡುಗಳ ಮೂಲಕ ಭರವಸೆ ಹುಟ್ಟು ಹಾಕಿರುವ ಆದಿಪುರಾಣ ಚಿತ್ರ ರಿಲೀಸ್ ಯಾವಾಗ ಆಗ್ತದೆ ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರತಂಡ ತಿಳಿಸಿದೆ. ನವಕಲಾವಿದರಾದ ಶಶಾಂಕ್, ಅಹಲ್ಯಾ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಈ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರವು ಡೈಲಾಗ್ ಓರಿಯಂಟೆಡ್ ಚಿತ್ರವಾಗಿದೆ ಎಂದು ಚಿತ್ರದ ಬಗ್ಗೆ ನಿರ್ದೇಶಕರಾದ ಮೋಹನ್ ಮಾತನಾಡಿದ್ದಾರೆ. ಆಕ್ಚುಲಿ ಇದು ಒಂದು ಆಕ್ಷನ್ ಬೇಸ್ಡ್ ಫಿಲ್ಮ್ ಅಲ್ಲ, ಅಥವಾ ಇನ್ನೊಂದೇನೋ ಥ್ರಿಲ್ಲರ್ ಆದರೆ ಅದಕ್ಕೆ ತುಂಬ ವಿಜುವಲ್ ಎಫೆಕ್ಟ್ಸ್ಗಳು ಪ್ಲಸ್ ಸೌಂಡ್ ಎಫೆಕ್ಟ್ಸ್ ಎಲ್ಲ ಸೇರಿ ಬೇರೆ ರೂಪ ಕಾಣುತ್ತೆ. ನಂದು ಡೈಲಾಗ್ ಓರಿಯಂಟೆಡ್ ಫಿಲ್ಮು, ಬಟ್ ರೊಮ್ಯಾಂಟಿಕ್ ಕಾಮಿಡಿ. ಸೊ ಡೈಲಾಗ್ ನಾವು ಬರೀವಾಗ ಏನು ಹೆಂಗೆ ಬರುತ್ತೆ ಅಂತ ಮುಂಚೆನೇ ಗೊತ್ತಿತ್ತು ನಮಗೆ, ಖುಷಿ ಇತ್ತು, ಆ ಖುಷಿ ಇತ್ತು. ಸೊ ಸಿನಿಮಾ ನೋಡಿದ ಮೇಲೂ ನಾವೇನು ಅಂದ್ಕೊಂಡಿದ್ವಿ ಅದೇ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, 5ನೇ ತಾರೀಕು ರಿಲೀಸ್ ಆಗುತ್ತೆ, ನೀವೇ ನೋಡ್ತೀರಿ ನಿಮ್ಗೆ ಗೊತ್ತಾಗುತ್ತೆ. ಇದೇ ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಸಿನಿ ರಂಗಕ್ಕೆ ಎಂಟ್ರಿ ಕೊಟ್ಟಿರುವ ನವ ನಾಯಕ ನಟ ಶಶಾಂಕ್ ತಮ್ಮ ಪಾತ್ರದ ಬಗ್ಗೆ ಹಾಗೂ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ಫಿಲ್ಮ್ ಆದಿಪುರಾಣ ಅಕ್ಟೋಬರ್ 5 ರಿಲೀಸ್ ಆಗ್ತಿದೆ ಕರ್ನಾಟಕ. ಅಲ್ಲಿ ಅರೌಂಡ್ 75 ಸೆಂಟರ್ಸ್ ಅಲ್ಲಿ ಪ್ಲಾನ್ ಮಾಡಿದ್ದಾರೆ. ಜನ್ಕಾರ್ ಬೀಟ್ಸ್ ಅಂತ ಅವರು ಪ್ಲಾನ್ ಮಾಡಿರೋದು, ಮಾರ್ಚ್ ಫಿಲ್ಮ್ ಭರತ್ ಜೈನ್ ಅಂತ. ಸೊ ತುಂಬ ಹೋಪ್ಸ್ ಇದೆ, ನಮ್ಮ ಕಂಟೆಂಟ್ ಮೇಲೆ ನಮ್ಗೆ ತುಂಬ ಹೋಪ್ಸ್ ಇದೆ, ಹಾಗಾಗಿ ನಾವು ವೆರಿ ಕಾನ್ಫಿಡೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಮೋರ್ ಓವರ್ ಎಲ್ಲ ಅಪ್ರಿಷಿಯೇಷನ್ಸ್ ಬರ್ತಿದೆ ಆಲ್ರೆಡಿ, ಇನ್ನು ಅಪ್ಲೋಡ್ ಮಾಡೋ ಕಂಟೆಂಟ್ ಇರ್ಬೋದು, ಸಾಂಗ್ಸ್ ಕೇಳಿ ಎಲ್ಲ ಯಾವಾಗ ರಿಲೀಸ್ ಆಗ್ತಿದೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ ಸರ್ ನಾವು ಫಿಲಮ್ ರಿಲೀಸ್ ಬಗ್ಗೆ. ಇನ್ನು ಚಿತ್ರದ ನಾಯಕಿ ಅಹಲ್ಯಾ ತಮ್ಮ ಪಾತ್ರದ ಬಗ್ಗೆ ಮಾತನಾಡಿದ್ದಾರೆ. ಸೊ ನನ್ನ ಫಸ್ಟ್ ರಿಲೀಸ್ ಆಗ್ತಿರೋ ಮೂವಿ ಆದಿಪುರಾಣ ಅಕ್ಟೋಬರ್ 5ಗೆ ರಿಲೀಸ್ ಆಗ್ತಿದೆ. ನಾನು ಇದರಲ್ಲಿ ಒಂದು ಗೃಹಿಣಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಶಶಾಂಕ್ ವೈಫ್ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಸೊ ಬೇಸಿಕಲಿ ನಾನೊಬ್ಬ ಭರತನಾಟ್ಯಂ ಡ್ಯಾನ್ಸರ್ ಆಗಿರ್ತೀನಿ. ಸೊ ಅಲ್ಲಿಂದ ಅಪ್ಪನ ಮಾತು ಕೇಳಿ ನಾನೊಂದು ಅರೇಂಜ್ ಮ್ಯಾರೇಜ್ ಆಗ್ತೀನಿ ಶಶಾಂಕ್ನ. ಸೊ ಮದುವೆ ಆದಮೇಲೆ ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅದೆಲ್ಲ ಸೀನ್ಸ್ ಇರುತ್ತೆ. ಆ್ಯಂಡ್ ವಿ ಹೋಪ್ ಲೈಕ್ ಎಲ್ಲ ಆಡಿಯನ್ಸು ಈ ಮೂವಿನ ಎಕ್ಸೆಪ್ಟ್ ಮಾಡ್ತಾರೆ ಅಂತ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ಮಿಸ್ ಮಾಡಿದೆ ಮೂವಿ ನೋಡಿ. ಚಿತ್ರಕ್ಕೆ ಬಂಡವಾಳ ಹೂಡಿರುವ ನಿರ್ಮಾಪಕ ಶಮಂತ್ ಚಿತ್ರದ ಬಿಡುಗಡೆ ಬಗ್ಗೆ ಹಾಗೂ ಚಿತ್ರಮಂದಿರಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸರ್, ಔಟ್ಸೈಡ್ ಕರ್ನಾಟಕ ಕೂಡ ಬಂದಿದೆ, ಬಟ್ ಐಮ್ ಪ್ಲಾನಿಂಗ್ ಇಟ್ ಆನ್ ದ ಸೆಕೆಂಡ್ ವೀಕ್. ಯಶಸ್ ಅಂತ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಮಾಡಿರುವಂಥ ಡಿಸ್ಟ್ರಿಬ್ಯೂಟರ್ ಇಸ್ ಕಮ್ ಔಟ್ ಫಾರ್ವರ್ಡ್. ಸೊ ಅವರು ನೆಕ್ಸ್ಟ್ ಸೆಕೆಂಡ್ ವೀಕಿಂದ ಔಟ್ಸೈಡ್ ಕರ್ನಾಟಕ ಥ್ರೂ ಔಟ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡೋ ಪ್ಲಾನ್ಸ್ ಅಲ್ಲಿ. ಯೂನಿಕ್ ಕಾನ್ಸೆಪ್ಟ್ ಮೂಲಕ ಈಗಾಗಲೇ ಭರವಸೆ ಹುಟ್ಟು ಹಾಕಿರುವ ಆದಿಪುರಾಣ ಚಿತ್ರ ಅಕ್ಟೋಬರ್ 5ರಂದು ಬಿಡುಗಡೆಯಾಗಲು ಸಜ್ಜಾಗಿದ್ದು, ಮಿಸ್ ಮಾಡದೆ ಚಿತ್ರಮಂದಿರದಲ್ಲಿ ಚಿತ್ರವನ್ನ ವೀಕ್ಷಿಸಿ ಎಂದು ಚಿತ್ರತಂಡ ವಿನಂತಿಸಿಕೊಂಡಿದೆ. ಕಪಾಳದ ನಾಲ್ಕು ಬಿಗಿತೀನಿ ನಿನಗೆ ಮಗನೇ. ಇದು ಆರ್ಟ್ ಸಿನಿಮಾ ಅಲ್ಲ, ಫುಲ್ ಕಮರ್ಷಿಯಲ್.